ಸಚಿವ ಜಮೀರ್ ಅಹಮದ್ ಹಾಗೆ ಹೆಚ್ ಡಿ ಕೆ ನಡುವೆ ಈಗ ಚಡ್ಡಿ ಫೈಟ್ ಶುರುವಾಗಿದೆ. ನೋಡಿ, ಈಗ ಈ ಖಾಕಿ ಚಡ್ಡಿಗೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ತಮ್ಮ ಹಳೆ ದೋಸ್ತ ಕುಮಾರಸ್ವಾಮಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಕೇವಲ 37 ಸ್ಥಾನ ಗೆದ್ದು ನಮ್ಮ ಜೊತೆ ಬಂದಿದ್ರು, ಅಂದ್ರೆ ಮೈತ್ರಿ ಸರ್ಕಾರದ್ದು ಹೇಳ್ತಾ ಇದ್ದಾರೆ. ಅವ್ರನ್ನ ನಂಬಬೇಡಿ ಅಂತ ಅವಾಗಲೇ ನಾನು ಹೇಳಿದ್ದೆ. ಯಾರನ್ನ? ಬಿಜೆಪಿಯವ್ರು ನಂಬೇಡಿ ಅಂತ ನಾನು ಅವಾಗಲೇ ಹೇಳಿದೆ. ನಾನು ಹೆಚ್ ಡಿ ಕೆಯನ್ನು ತುಂಬ ಸಮೀಪದಿಂದ ನೋಡಿದ್ದೇನೆ, ಯಾಕಂದರೆ ಅವ್ರ ಜೊತೆಗೆ ಇದ್ದವರು ಜಮೀರ್ ಅಹಮದ್. ಕುಮಾರಸ್ವಾಮಿ ಪ್ಯಾಂಟ್ನಲ್ಲಿ ಖಾಕಿ ಚಡ್ಡಿ ಇದೆ. ಈ ಹಿಂದೆನೂ ಇದನ್ನು ಹೇಳಿದ್ರು ಸ್ವಲ್ಪ ತಿಂಗಳುಗಳ ಹಿಂದೆ. ಬಿಜೆಪಿಗಿಂತ ಬಿಗಿಯಾದ ಖಾಕಿ ಚಡ್ಡಿ ಕುಮಾರಸ್ವಾಮಿ ಹಾಕಿದ್ದಾರೆ, ಆದರೆ ಚಡ್ಡಿ ಇದೆ ಅವ್ರದ್ದು, ಖಾಕಿ ಚಡ್ಡಿ ಇದೆ ಅಂತ ನಾನು ಹೇಳಿದಾಗ ಕೆಲವರು ಕೇಳಿಲ್ಲ ಅಂತ ಜಮೀರ್ ಅಹಮದ್ ಲೇವಡಿ ಮಾಡಿದ್ದಾರೆ. ಅಂದರೆ ಚಡ್ಡಿ ಫೈಟ್ ತಾರಕಕ್ಕೇರಿದೆ. ಈಗ ನೋಡಬೇಕು ಕುಮಾರಸ್ವಾಮಿ ಮತ್ತು ಜಮೀರ್ ಹೇಳಿಕೆಗೆ ಹೇಗೆ ಕೌಂಟರ್ ಕೊಡ್ತಾರೆ ಅಂತೇಳಿ. ನಿನ್ನೆ ಕೂಡ ಜಮೀರ್ ವಾಗ್ದಾಳಿ ನಡೆಸಿದ್ರು ಕುಮಾರಸ್ವಾಮಿ ವಿರುದ್ಧ. ಕುಮಾರಸ್ವಾಮಿಗೆ ದಯಮಾಡಿ ನಂಬೇಡಿ, ಕುಮಾರಸ್ವಾಮಿ ಬಹಳ ಹತ್ತಿರ ನೋಡಿದ್ದೀನಿ ನಾನು. 24 ಗಂಟೆಯಲ್ಲಿ 16 ಗಂಟೆ ಜೊತೆ ಇರೋನು. ಎಲ್ಲಾ ವಿದ್ಯಾರ್ಥಿಗಳು ಕುಮಾರಸ್ವಾಮಿ ನೋಡ್ಕೊಂಡೆ, ಒಂದು ನೋಡಿರಲಿಲ್ಲ ಅವರು. ಅವ್ರ ಪ್ಯಾಂಡಲ್ ಹಾಕಿ ಚಟ್ನಿಯನ್ನು ನೋಡಿಲ್ಲ ಅಂತ ಬಹಳ ಸುಖಿಯಲ್ಲಿದೆ. ಅವ್ರು ಸಾಗಿದ್ದಾರೆ ನಂಗೆ ಹೇಳಿದ್ರು ಸಾಹೇಬ್ರೆ, ಪರಿಸ್ಥಿತಿ ಜನ ನನ್ನ ಮುಂದೇ ಇರಲಿಲ್ಲ. ಏ, ಪಕ್ಷ ಬಿಟ್ಟು ಅವನೇ ಹಂಗಾಗಿ ಹೇಳ್ತಾರಪ್ಪ ಇವರು. ಇವ್ನು ಹಂಗಾಗಿ ಕುಮಾರಸ್ವಾಮಿ ಬಗ್ಗೆ ಹೇಳ್ತಾನೆ. ಅವತ್ತು ಹೇಳಿದೆ ನಾನು, ಕುಮಾರಸ್ವಾಮಿಗೆ ನಂಬಡಿ, ಎಲ್ಲ ವಿದ್ಯಾರ್ಥಿಗಳು ಕುಮಾರಸ್ವಾಮಿ ದೊಡ್ಡಬಿಟ್ಟಿದ್ದೀನಿ ನಾನು. ಒಂದು ವಿದ್ಯಾ ನೋಡಿಲ್ಲ, ಆ ಪ್ಯಾಂಟಲ್ಲಿ ಕಾಕಿ ಚಟ್ನಿ ಅಂತ ಇವತ್ತು ಗಟ್ಟಿ ಕಾಕಿ ಚಟ್ನಿ ಕುಮಾರಸ್ವಾಮಿ. ತಾವು ಮುಖ್ಯಮಂತ್ರಿ ಆಗಿದ್ದೆ, ಸಮ್ಮಿಶ್ರ ಸರ್ಕಾರದಲ್ಲಿ ಬರೀ 37 ಸೀಟ್ ಗೆದ್ದಿದ್ದು ಎಲ್ಲೇ ಬೇರೆ 37 ಸೀಟ್ ಗೆದ್ದಿ ನಾವು ಬಿಜೆಪಿ ಬರಬೇಡ ಅಂತ ಹೇಳ್ಬಿಟ್ಟು ಇವರೆಲ್ಲ ಮ್ಯಾಕ್ಸಿಮಿಸಿದ್ದಾರೆ ಕುಮಾರಸ್ವಾಮಿ. ಅವತ್ತಿಂದ ಹೇಳ್ತಾ ನಾನು, ಕುಮಾರಸ್ವಾಮಿಗೆ ದಯಮಾಡಿ ನಂಬೇಡಿ, ಕುಮಾರಸ್ವಾಮಿ ಬಹಳ ಹತ್ತಿರ ನೋಡಿದ್ದೀನಿ ನಾನು. 24 ಗಂಟೆಯಲ್ಲಿ 16 ಗಂಟೆ ಜೊತೆ ಇರೋನು. ಎಲ್ಲ ವಿದ್ಯಾರ್ಥಿಗಳು ಕುಮಾರಸ್ವಾಮಿ ನೋಡ್ಕೊಂಡೆ, ಒಂದು ನೋಡಿರಲಿಲ್ಲ ಅವರು. ಅವ್ರ ಪ್ಯಾಂಡಲ್ ಹಾಕಿ ಚಟ್ನಿಯನ್ನು ನೋಡಿಲ್ಲ ಅಂತ ಬಹಳ ಸುಖಿಯಲ್ಲಿದೆ. ಅವ್ರು ಸಾಗಿದ್ದಾರೆ ನಂಗೆ ಹೇಳಿದ್ರು ಸಾಹೇಬ್ರೆ, ಪರಿಸ್ಥಿತಿ ಜನ ನನ್ನ ಮುಂದೇ ಇರಲಿಲ್ಲ. ಏ, ಪಕ್ಷ ಬಿಟ್ಟು ಅವನೇ ಹಂಗಾಗಿ ಹೇಳ್ತಾರಪ್ಪ ಇವರು. ಇವ್ನು ಹಂಗಾಗಿ ಕುಮಾರಸ್ವಾಮಿ ಬಗ್ಗೆ ಹೇಳ್ತಾನೆ. ಅವತ್ತು ಹೇಳಿದೆ ನಾನು, ಕುಮಾರಸ್ವಾಮಿಗೆ ನಂಬಡಿ, ಎಲ್ಲ ವಿದ್ಯಾರ್ಥಿಗಳು ಕುಮಾರಸ್ವಾಮಿ ದೊಡ್ಡ ಬಿಟ್ಟಿದ್ದೀನಿ ನಾನು. ಒಂದು ವಿದ್ಯಾ ನೋಡಿಲ್ಲ.